ಕಲರ್ಫುಲ್ ಆಗಿ ಸ್ಪಾಂಜಿ ಆಗಿ ದೋಸೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ನಮಸ್ಕಾರ ಎಲ್ರಿಗೂ, ನಾನ್ ಚೈತ್ರ, ಕನ್ನಡ ತಿ ಪಾಕಶಾಲೆಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸ ಹೊಸ ರುಚಿನ ನೋಡ್ಬೋದು. 1.5 ಕಪ್ಪಷ್ಟು ದೋಸೆ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು 8 ಗಂಟೆಗಳ ಕಾಲ ನೆನೆಸ್ಕೋಬೇಕಾಗುತ್ತೆ. ಬೆಳಗ್ಗೆ ಮಾಡೋದಿದ್ರೆ ನೈಟು ಕೂಡ ನೆನೆಸ್ಬೋದು. ಅಕ್ಕಿನ ಚೆನ್ನಾಗಿ ನೆನೆಸೋದ್ರಿಂದ ಇಡ್ಲಿ ದೋಸೆ ಆಗಲಿ ತುಂಬಾ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಮಿಕ್ಸಿ ಜಾರ್ಗೆ 1 ಕಪ್ಪು ಸಿಪ್ಪೆ ತೆಗೆದು ತುರಿದಿರೋ ಬೀಟ್ರೋಟ್ನ ಹಾಕ್ಕೊಳ್ತಾ ಇದ್ದೀನಿ. 1/2 ಕಪ್ಪಷ್ಟು ತೆಂಗಿನಕಾಯಿ ತುರಿ, 1/2 ಕಪ್ಪು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿರೋಂತಹ ಅಕ್ಕಿನೂ ಕೂಡ ನೀರು ಸೋಸಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ದೋಸೆಯಲ್ಲಿ ಥರ ಥರ ದೋಸೆ ಇರುತ್ತೆ, ಅದರಲ್ಲಿ ಈ ಬೀಟ್ರೋಟ್ ದೋಸೆನೂ ಕೂಡ ಒಂದು. ಅಕ್ಕಿನ ಹಾಕೊಂಡ ನಂತರ 1/2 ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. ಬೀಟ್ರೋಟಲ್ಲಿ ಅತಿ ಹೆಚ್ಚು ನೀರಿನಂಶ ಇರೋದ್ರಿಂದ ನೀರನ್ನು ಕಮ್ಮಿ ಹಾಕ್ಕೊಂಡಿದ್ದೀನಿ. ದೋಸೆ ಹಿಟ್ಟಿನ ಅದಕ್ಕೆ ರುಬ್ಬಿಕೊಂಡ್ರೆ ಸಾಕಾಗುತ್ತೆ. ಒಂದು ಮಿಕ್ಸಿಂಗ್ ಬೌಲ್ಗೆ ರುಬ್ಬಿರುವಂತಹ ದೋಸೆ ಹಿಟ್ಟು ಸ್ವಲ್ಪ ನೀರಲ್ಲಿ ಜಾರನ್ನು ಕೂಡ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟಿನಗಿಂತ ಸ್ವಲ್ಪ ತೆಳುವಾಗಿದ್ದರೆ ಸಾಕಾಗುತ್ತೆ. 1 ಸ್ಪೂನು ಸಣ್ಣಗೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನಷ್ಟು ಫ್ರೂಟ್ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಆ್ಯಕ್ಟಿವೇಟ್ ಆಗಲಿಕ್ಕೆ ನೀರನ್ನು ಕೂಡ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೂಟ್ ಸಾಲ್ಟ್ ಏನಾದರೂ ಇಲ್ಲ ಅಂದರೆ 1 ಪ್ಯಾಕೆಟು ಈನೋ ಪೌಡರ್ನ ಹಾಕಿದ್ರೆ ಸಾಕಾಗುತ್ತೆ. ಫ್ರೂಟ್ ಸಾಲ್ಟ್ನ ಹಾಕಿದ ನಂತರ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅತಿಯಾಗಿ ಮಿಕ್ಸ್ ಮಾಡೋದು ಕೂಡ ಬೇಡ, ನಿಧಾನವಾಗಿ ಈ ರೀತಿ 2-3 ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಾಯ್ದಿರುವಂತಹ ತವ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಟಿಶ್ಯೂ ಪೇಪರಿಂದ ಎಣ್ಣೆನ ಒರೆಸ್ಬಿಟ್ಟು ನಂತರ ದೋಸೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ದೋಸೆ ಅಂಟ್ಕೊಳ್ದಿರ ಬರುತ್ತೆ. ಒಂದೇ ಒಂದು ಸೌಟು ದೋಸೆ ಹಿಟ್ಟನ್ನು ಈ ರೀತಿ ಹಾಕಿ ಹಾಗೆ ಬಿಡ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ತೆಳು ಇರೋದ್ರಿಂದ ನಾವು ಹರಡೋ ಅವಶ್ಯಕತೆ ಇಲ್ಲ, ಆದಾಗ ಅದೇ ಹರಡ್ಕೊಳ್ಳುತ್ತೆ. ಸ್ವಲ್ಪ ಎಣ್ಣೆನ ಹಾಕಿ ತಟ್ಟೆನ ಮುಚ್ಚಿ 1-2 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. 2 ನಿಮಿಷದ ನಂತರ ಈ ರೀತಿ ಸ್ಪಾಂಜಾಗಿ ದೋಸೆ ಆಗಿರುತ್ತೆ. 1-2 ಸರಿ ಮಗ್ಚಾಕೊಂಡು ಬೇಯಿಸ್ಕೊಂಡ್ರೆ ಕಲರ್ಫುಲ್ಲಾಗಿ ಒಂದು ಸ್ಪಾಂಜ್ ದೋಸೆ ರೆಡಿ ಆಗುತ್ತೆ. ನಾನಿಲ್ಲಿ ಮಕ್ಕಳು ಟಿಫಿನ್ ಬಾಕ್ಸ್ಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು. ಮಕ್ಳಿಗಂತೂ ಈ ರೀತಿ ಕಲರ್ಫುಲ್ಲಾಗಿ ಊಟ ತಿಂಡಿಗಳು ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಮಕ್ಕಳು ಟಿಫಿನ್ ಬಾಕ್ಸ್ಗಂತೂ ಹೇಳಿ ಮಾಡಿಸಿದಂತಹ ತಿಂಡಿ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಸ್ಪಾಂಜ್ ದೋಸೆ ಇದು. ಬೆಳಗಿನ ತಿಂಡಿಗೆ ನೈಟ್ ಊಟಕ್ಕೆ ಲೈಟಾಗಿ ತುಂಬಾ ಆರೋಗ್ಯಕರವಾಗೂ ಇರುತ್ತೆ, ಕಲರ್ಫುಲ್ಲಾಗೂ ಕೂಡ ಇರುತ್ತೆ, ರುಚಿಯಾಗಿಯೂ ಕೂಡ ಇರುತ್ತೆ. ಇಷ್ಟು ಸ್ಪಾಂಜಿಯಾಗಿ ದೋಸೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ನೋಡಿದ್ರಲ್ಲ ಯಾವ ರೀತಿ ಸ್ಪಾಂಜಿಯಾಗಿದೆ ಅಂದ್ಬಿಟ್ಟು. ತುಂಬಾ ಸಾಫ್ಟಾಗೂ ಕೂಡ ಇದೆ. ಈ ರೀತಿ ದೋಸೆನ ಚಟ್ನಿ ಜೊತೆ ಹೆಚ್ಕೊಂಡು ತಿಂತಾ ಇದ್ರೆ ಹೇಗಿರುತ್ತೆ ಅಲ್ವಾ. ರುಚಿಯಂತೂ ತುಂಬಾ ಅದ್ಭುತವಾಗಿತ್ತು, ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.